ವಾ ಫೈನಲಿ ನನಗೆ ಒಂದು ಸ್ವಲ್ಪ ಟೈಮ್ ಸಿಕ್ತಪ್ಪ ತುಂಬ ಕಾಲ್ ಅಟೆಂಡ್ ಮಾಡಿ ಮಾಡಿ ತುಂಬ ಬೇಜಾರಾಯಿತು ಲೆಟ್ ಐ ಆಮ್ ಥಿಂಕಿಂಗ್ ಲೆಟ್ಸ್ ಗೋ ಫಾರ್ ಅ ಬಿಗ್ ಹಾಲಿಡೇ ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಪೀಸ್ಫುಲ್ ಆಗಿದೆ ಏನು ಕೆಲಸ ಇಲ್ಲ ಏನು ಕಾಲ್ ಇಲ್ಲ ಈಗ ಅಟೆಂಡ್ ಮಾಡೋದಿಲ್ಲ ನಾನೀಗ ಲಾಂಗ್ ಡ್ರೈವ್ ಹೋಗಿಬಿಡ್ತೀನಿ ಈಗ ಹಾಲಿಡೇ ಇದೆ ಎಲ್ಲೋ ಅಯ್ಯಪ್ಪ ಎಲ್ಲೋ ಹೋಗೋಣ ಅಂದರೆ ಇವರು ಕಾಲ್ ಮಾಡ್ತಾರಪ್ಪ ನೋಡಿ ಸರ್ ಏನು ಕಾಲ್ ಮಾಡ್ತಾ ಇದ್ದಾರೆ ಮಲ್ಲಿಂಗಾ ಇಸ್ ಕಾಲಿಂಗ್ ಮೀ ಸರ್ ವಾಟ್ ಡು ಐ ಟೆಲ್ ಮಲ್ಲಿಂಗಾ ವೈ ಇಸ್ ಮಿಸ್ಟರ್ ಮಲ್ಲಿಂಗಾ ಕಾಲಿಂಗ್ ಐ ವಿಲ್ ನಾಟ್ ಆನ್ಸರ್ ಸದ್ಯ ಹಾಲಿಡೇ ಮೂಡ್ನಲ್ಲಿದ್ದೀನಿ ಈಗ ನಂಗೆ ಕಾಲ್ ಮಲ್ಲಿಂಗಾ ಅವ್ರದ್ದು ಕಾಲ್ ಆನ್ಸರ್ ಮಾಡೋದಿಲ್ಲಪ್ಪ ತುಂಬ ತೊಂದರೆಗೊಳ್ತಾರವ ಎಷ್ಟು ಕಷ್ಟ ಮಲ್ಲಿಂಗಾ ಸರ್ ಹೌ ಡಿಡ್ ಯು ಕಮ್ ಇನ್ಸೈಡ್ ಮೈ ಕಾರ್ ಸರ್ You didn't answer my call, sir. Why, sir? You didn't answer my call, sir. You didn't answer. I came, oh, sir. Why, sir? Huh? I came here surprise magic. Sir, I want to talk to you. Very important, sir. Something very important. Tell me, sir. Sorry, sir. ಈಗ ಒಂದು ನಮ್ಮ ಮಾತು ಕೇಳಿಬಿಡಿ ನಾನು ನಿಮಗೆ ಹೇಳ್ತೀನಿ ಸರ್ ಏನು ಬೇಕು ಸರ್ ನಿಮಗೆ ಏನು ಮಾಡಬೇಕು ಹೇಳಿ ಸರ್ ನಮ್ಮ ಕಾರ್ಗೆ ಕಾರ್ ಎಲ್ಲಿ ಬಂದು ಸರ್ ಅವ ಅಂತ ಟಾಕ್ ಟು ಯು ವೆರಿ ಇಂಪಾರ್ಟೆಂಟ್ ಸರ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಸರ್ ಸರ್ ತುಂಬಾ ಇಂಪಾರ್ಟೆಂಟ್ ಸರ್ ರೈಲ್ ಇಲ್ಲ ಅಂದ್ರೆ ಓಡಿಸಕ್ಕೆ ಆಗೋದಿಲ್ಲ ಸರ್ ಇಲ್ವಾ ಡ್ರೈವರ್ ಇಲ್ಲ ಸರ್ ಅದು ತುಂಬಾ ಭಯ ಆಗತ್ತೆ ಸರ್ ರೋಡ್ ವೈಫ್ ಇಲ್ಲ ಸರ್ ವೈಫ್ ಸರ್ ಅದು ಇದೆಯಲ್ಲ ಅದು ಹೋಗ್ಬಿಟ್ರೆ ಗಾಡಿ ಬಂದ್ಬಿಟ್ರೆ ಅದು ಪ್ರಾಬ್ಲಮ್ ಆಗುತ್ತಲ್ಲ ಅದು ಸರ್ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಬೇಕಾಗಿಲ್ಲ ಸಿಂಪಲ್ ಸ್ಟೆಪ್ಸ್ ಇದೆ ಸರ್ ಸಿಂಪಲ್ ಸ್ಟೆಪ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ಇಲ್ಲಿ ಈಗ ಸ್ಕ್ರೀನ್ ನಲ್ಲಿ ಹಾಕ್ತೀನಿ ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ನೋಡ್ಬಿಡಿ ಸರ್ ಮಲಿಂಗ ಸರ್ ಸ್ವಲ್ಪ ನೀವು ಸೈಡ್ ನಲ್ಲಿ ಹೋಗಿ ಸರ್ ಹೋಗಿ ಸರ್ ಸೈಡ್ ನಲ್ಲಿ ಸ್ವಲ್ಪ ಸ್ಕ್ರೀನ್ ಹಾಕ್ಬೇಕು ನಾನು ನೋಡಿ ಸರ್ ಸೊ ದೇ ಆರ್ ಆಕ್ಚುಲಿ ಹೌ ಟು ಬೈ ಇನ್ಶೂರೆನ್ಸ್ ಇನ್ಶೂರೆನ್ಸ್ ನಿಮ್ಗೆ ಟೂ ಟೈಪ್ಸ್ ನಲ್ಲಿ ಇರುತ್ತೆ ಸರ್ ಒಂದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇರುತ್ತೆ ಆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಗೆ ನಾವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತೀವಿ ಕರೆಕ್ಟಾ ಆಮೇಲೆ ಇನ್ನೊಂದು ಟೈಪ್ ನಮಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬರುತ್ತೆ ಕರೆಕ್ಟಾ ಸೊ ಇದು ಎರಡು ಟೈಪ್ ಆಫ್ ಇನ್ಶೂರೆನ್ಸ್ ಬರುತ್ತೆ ಮೋಸ್ಟ್ಲಿ ಇಂಪಾರ್ಟೆಂಟ್ ಇರೋದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಈಗ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ನಲ್ಲಿ ಈಗ ತೋರಿಸ್ತಾ ಇದೆಯಲ್ಲ ಈಗ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ನಲ್ಲಿ ನಮಗೆ ಎರಡು ಟೈಪ್ ಇದೆ ಅದರಲ್ಲಿ ನಿಮಗೆ ಜೀರೋ ಡೆಪ್ ಇರುತ್ತೆ ವಿತ್ ಅನ್ ಐ ಡಿ ವ್ಯಾಲ್ಯೂ ಬರುತ್ತೆ ಜೀರೋ ಡೆಪ್ ಬರುತ್ತೆ ಆಮೇಲೆ ವಿದೌಟ್ ಜೀರೋ ಡೆಪ್ ಬರುತ್ತೆ ಆಮೇಲೆ ಕ್ಯಾಶ್ ಲೆಸ್ ಬರುತ್ತೆ ವಿತ್ ಕ್ಯಾಶ್ ಬರುತ್ತೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ನಿಮಗೆ ಎಲ್ಲಾ ಗಾಡಿನಲ್ಲಿ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಬೇಕು ಅಂದ್ರೆ ನಿಮಗೆ ಜೀರೋ ಡೆಪ್ ಇನ್ಶೂರೆನ್ಸ್ ತಗೊಳ್ಬೇಕು ಜೀರೋ ಡೆಪ್ ಇನ್ಶೂರೆನ್ಸ್ ಏನಂದ್ರೆ ನಿಮಗೆ ಗಾಡಿನಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ 5 ವರ್ಷ ಹಳೆ ಗಾಡಿ ಇದ್ರೆ ಲೆಟ್ಸ್ ಸೇ 2015-16 ಅಬೌವ್ ಗಾಡಿ ಇದ್ರೆ ನಿಮಗೆ ಜೀರೋ ಡೆಪ್ ಸಿಗೋದು ಲೆಟ್ಸ್ ಸೇ ನಿಮ್ಗೆ ಗಾಡಿ ವ್ಯಾಲ್ಯೂ 5 ಲಕ್ಷ ಇದೆ ನಿಮ್ಗೆ ಗಾಡಿ ವ್ಯಾಲ್ಯೂ ಈಗ ನಿಮಗೆ ಎವ್ರಿ ಇಯರ್ ನಿಮಗೆ ಗಾಡಿ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗುತ್ತೆ ಲೆಟ್ಸ್ ಸೇ ನಿಮ್ದು ಬಂಪರ್ದು ಕಡಿಮೆ ಆಗುತ್ತೆ ಇದು ಟೇಲ್ ಲ್ಯಾಂಪ್ ಹೆಡ್ ಲೈಟು ಯುನೋ ಡೋರು ಅದೆಲ್ಲಾನು ಕಡಿಮೆ ಪ್ರೈಸ್ ಡ್ರಾಪ್ ಆಗ್ತಾ ಇರುತ್ತೆ 10% ಎವ್ರಿ ಇಯರ್ ಡಿಪ್ರಿಷಿಯೇಟ್ ಆಗುತ್ತಲ್ಲ ಸೊ ಪ್ರೈಸು ಡೌನ್ ಆಗುತ್ತೆ ಅದು ಮಾರ್ಕೆಟ್ ವ್ಯಾಲ್ಯೂ ಡೌನ್ ಆಗುತ್ತೆ ಆದರೆ ನೀವು ಜೀರೋ ಡೆಪ್ ಪಾಲಿಸಿ ತಗೊಂಡ್ರೆ ಆ ಪ್ರೈಸ್ ವ್ಯಾಲ್ಯೂ ಡೌನ್ ಆಗೋದಿಲ್ಲ ನಿಮ್ಗೆ ಅದು 10,000 ಕ್ಲೇಮ್ ನಲ್ಲಿ 10,000 ಬಂದ್ರೆ ನಿಮ್ಗೆ ಎಲ್ಲ 10,000 ಕೊಡ್ತಾರೆ ದೇ ವಿಲ್ ನಾಟ್ ಗಿವ್ ಯು ಲೆಸ್ ದನ್ ದಟ್ ಡಿಪ್ರಿಷಿಯೇಟ್ ಮಾಡಿ ಕೊಡೋದಿಲ್ಲ ಈಗ ನೀವು ನಾರ್ಮಲ್ ಇನ್ಶೂರೆನ್ಸ್ ತಗೊಳ್ತೀರಾ ವಿತ್ ಫಸ್ಟ್ ಪಾರ್ಟಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಬರೀ ಐ ಡಿ ವ್ಯಾಲ್ಯೂ ಇರುತ್ತೆ ಆ ಪ್ರೀಮಿಯಂ ಇರುತ್ತೆ 2 ಲಕ್ಷ 3 ಲಕ್ಷ ಪ್ರೀಮಿಯಂ ಇರುತ್ತಲ್ಲ ಅದು ಜೀರೋ ಡೆಪ್ ಬರೋದಿಲ್ಲ ಆ ಜೀರೋ ಎಲ್ಲ ಬಂದಿಲ್ಲ ಅಂದ್ರೆ ನಿಮ್ಗೆ ಗಾಡಿ ಡಿಪ್ರಿಷಿಯೇಟ್ ಆಗುತ್ತೆ ಅಂದ್ರೆ 10,000 ನಿಮ್ಗೆ ಕ್ಲೇಮ್ ಬಂದ್ರೆ ನಿಮ್ಗೆ 10,000 ಕೊಡೋದಿಲ್ಲ ಅವರು ಅದ್ನಲ್ಲಿ ಡಿಪ್ರಿಷಿಯೇಟ್ ಆಗಿದೆ 50%-60% ಕೊಡೋದು ದಟ್ ಮೀನ್ಸ್ ನಿಮ್ಗೆ 10,000 ಅಲ್ಲಿ ಕ್ಲೇಮ್ ಅಮೌಂಟ್ ಇದ್ರೆ ರಿಪೇರ್ ಅಮೌಂಟ್ ಇದ್ರೆ ನಿಮ್ಗೆ ಅವ್ರು ಕೊಡೋದು ಒಂದು 6,000-7,000 ಅಷ್ಟೇ 3,000 ನೀವು ಹಾಕ್ಬೇಕು ಇದು ಫಸ್ಟ್ ಪಾರ್ಟಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ವಿತ್ ಜೀರೋ ಡೆಪ್ ಪಾಲಿಸಿ ಅಂತ ಇದು ಜೀರೋ ಡೆಪ್ ಪಾಲಿಸಿ ಬರೋದು 2016 ಅಬೌವ್ ಗಾಡಿನೇ 5 ವರ್ಷದಿಂದ ಹಳೆ ಗಾಡಿಗೆ ಕೊಡೋದಿಲ್ಲ 5 ವರ್ಷ ಒಳಗಡೆನೆ ಇರಬೇಕು ಅದಕ್ಕೆ ಕೊಡೋದು ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬರುತ್ತೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬರೀ ಎಸ್
ಹೆಸರುಗೋಸ್ಕರ ಅಷ್ಟೇ ಜಸ್ಟ್ ಓನ್ಲಿ ಫಾರ್ ನೇಮ್ ಸೇಕ್ ಇನ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನೀವು ನಿಮ್ಮ ಗಾಡಿಗೆ ಕ್ಲೇಮ್ ಮಾಡಕ್ ಆಗೋದಿಲ್ಲ ನೀವು ಯಾವ ಗಾಡಿಗೆ ಹೊಡಿತೀರಾ ಅವ್ರಿಗೆ ಯಾವ ಗಾಡಿ ನಿಮ್ ಗಾಡಿ ಹೊಡಿದೀರಾ ಅದಕ್ಕೆ ನೀವೇ ಕ್ಲೇಮ್ ಆಗುತ್ತೆ ಅವ್ರ ಗಾಡಿಗೆ ಕ್ಲೇಮ್ ಮಾಡಬಹುದು ಆದರೆ ನಿಮ್ ಗಾಡಿಗೆ ಕ್ಲೇಮ್ ಆಗೋದಿಲ್ಲ ಥರ್ಡ್ ಪಾರ್ಟಿ ಬೇಸಿಕಲಿ ಪೊಲೀಸ್ಗೆ ಎಸ್ಕೇಪ್ ಆಗಕ್ಕೆ ಪೊಲೀಸರಿಗೆ ತೋರ್ಸಕ್ಕೆ ಬರೀ ಇನ್ಶೂರೆನ್ಸ್ ಹೆಸರುಗೆ ಇದೆ ಅಂತ ಅಷ್ಟೇನೆ ಥರ್ಡ್ ಪಾರ್ಟಿ ವೇಸ್ಟ್ ಜಾಸ್ತಿ ಮಾಡಬೇಡಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ತಗೊಳ್ಳಿ ಜೀರೋ ಡೆಪ್ ತಗೊಳ್ಳಿ ಇಲ್ಲಾಂದ್ರೆ ಬಂಪರ್ ಟು ಬಂಪರ್ ತಗೊಳ್ಳಿ ಬಂಪರ್ ಟು ಬಂಪರ್ ಅಂಡ್ ಜೀರೋ ಡೆಪ್ ಇಸ್ ಆಲ್ಮೋಸ್ಟ್ ಬೋತ್ ದ ಸೇಮ್ ಮೀನಿಂಗ್ ಬೇರೆ ಇನ್ಶೂರೆನ್ಸ್ ಎಲ್ಲ ಕಂಪನಿ ಇರುತ್ತೆ ಆನ್ಲೈನ್ ಅಲ್ಲಿ ನೋಡಿ ಪಾಲಿಸಿ ಬಜಾರ್ ನಲ್ಲಿ ನೋಡಿ ನಿಮ್ಗೆ ಇನ್ಶೂರೆನ್ಸ್ ಬೇಕು ಅಂದ್ರೆ ಹೊಸ ಇನ್ಶೂರೆನ್ಸ್ ನಿಮ್ಗೆ ನಮ್ ನಂಬರ್ ಮೆನ್ಷನ್ ಆಗಿದೆ ಯು ಕ್ಯಾನ್ ಕಾಲ್ ಅಸ್ ಅಂಡ್ ಆಸ್ಕ್ ಅಸ್ ನಾವು ನಿಮ್ಗೆ ಹೊಸ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಯೆಸ್ ವಿ ಜಸ್ಟ್ ಡೋಂಟ್ ಸೆಲ್ ಕಾರ್ಸ್ ನಾವು ನಿಮ್ಗೆ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ರೈಟ್ ಅಟ್ ಅ ಡೋರ್ ಸ್ಟೆಪ್ ಬಂದು ನಿಮ್ ಮನೆ ಹತ್ರ ಬಂದು ಹೊಸ ಇನ್ಶೂರೆನ್ಸ್ ಮಾಡ್ತೀವಿ ಸರ್ ದಟ್ಸ್ ದಿ ಕೈಂಡ್ ಆಫ್ ಪಾಲಿಸಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಆಯ್ತಲ್ಲ ಇನ್ಶೂರೆನ್ಸ್ ತಗೊಂಡ್ ಬಿಡ್ತೀನಿ ಕ್ಲೇಮ್ ಮಾಡೋದು ಸರ್ ಕ್ಲೇಮ್ ಏನ್ ಮಾಡೋದು ಅದು ಒನ್ ಇಂಪಾರ್ಟೆಂಟ್ ಸರ್ ಸ್ಮಲಿಂಗ ಸರ್ ವಿ ಆರ್ ವೆರಿ ಸ್ಮಾರ್ಟ್ ಗುಡ್ ಕ್ವಶನ್ ಯು ಆಸ್ ಸರ್ ನೀವು ತಿರ್ಗಾ ಸ್ವಲ್ಪ ಸೈಡ್ ನಲ್ಲಿ ಹೋಗಿ ನಮ್ ಸ್ಕ್ರೀನ್ ನಲ್ಲಿ ಹಾಕ್ಬೇಕು ಹೋಗಿ ಸರ್ ಸೈಡ್ ನಲ್ಲಿ ಸ್ಕ್ರೀನ್ ನಲ್ಲಿ ಸರ್ ಹೌ ಟು ಕ್ಲೇಮ್ ಇನ್ಶೂರೆನ್ಸ್ ಕ್ಲೇಮಿಂಗ್ ಇನ್ಶೂರೆನ್ಸ್ ಇಸ್ ವೆರಿ ಈಸಿ ಸರ್ ಅಲ್ಲಿ ಟೆಲ್ ಯು ಇನ್ಶೂರೆನ್ಸ್ ಕ್ಲೇಮ್ ಫಸ್ಟ್ ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದ ತಕ್ಷಣ ನೀವು ಇಮಿಡಿಯೇಟ್ಲಿ ಗಾಡಿದು ಫೋಟೋನು ಇಲ್ಲಾಂದ್ರೆ ವಿಡಿಯೋ ತಗೊಳ್ಬೇಕು ಅದೇ ಪೊಸಿಷನ್ ಅಲ್ಲಿ ಹೆಂಗಿದೆ ಫೋಟೋ ಇಲ್ಲಾಂದ್ರೆ ವಿಡಿಯೋ ತಗೊಂಡ್ರೆ ತುಂಬಾ ಇಷ್ಟ ಕರೆಕ್ಟ್ ಆಗುತ್ತೆ ಫೋಟೋ ವಿಡಿಯೋ ತಗೊಂಡ್ಬಿಟ್ಟು ಇಮಿಡಿಯೇಟ್ಲಿ ಸೆಕೆಂಡ್ ಸ್ಟೆಪ್ ಫಾಲೋ ಮಾಡಿ ಸೆಕೆಂಡ್ ಸ್ಟೆಪ್ ಯು ಹ್ಯಾವ್ ಟು ಕಾಲ್ ದಿ ಇನ್ಶೂರೆನ್ಸ್ ಕಂಪನಿ ಅಂಡ್ ಇನ್ಫಾರ್ಮ್ ದೆಮ್ ಇನ್ಫಾರ್ಮ್ ಮಾಡಿ ಪಾಲಿಸಿ ನಂಬರ್ ಅಲ್ಲೇ ಅವ್ರ ಫೋನ್ ನಂಬರ್ ಮೆನ್ಷನ್ ಆಗಿರುತ್ತೆ ಅವ್ರು ಇನ್ಫಾರ್ಮ್ ಮಾಡಿ ನಮ್ದು ಈ ತರ ಇಲ್ಲಿ ಈ ಕಂಡೀಷನ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಏನ್ ಮಾಡ್ಬೇಕು ಅಂತ ಅವ್ರ ನಿಮಗೆ ಕಾಲ್ ನಡಿ ಹೇಳ್ತಾರೆ ಸ್ಟೆಪ್ ತ್ರೀ ಹೇಳ್ತಾರೆ ಸ್ಟೆಪ್ ತ್ರೀ ಇಸ್ ಟೇಕ್ ದಿ ಕಾರ್ ಟು ಲೋಕಲ್ ಏರಿಯಾ ಸರ್ವಿಸ್ ಸೆಂಟರ್ ನಿಮ್ಮ ಏರಿಯಾ ಸರ್ವಿಸ್ ಸೆಂಟರ್ ಇರುತ್ತೆ ಆಥರೈಸ್ ಸರ್ವಿಸ್ ಸೆಂಟರ್ ಹ್ಯುಂಡೈ ಹೋಂಡಾ ಮಾರುತಿ ಏನಿಲ್ಲ ಆ ಸರ್ವಿಸ್ ಸೆಂಟರ್ ತಗೊಂಡೋಗಿ ಗಾಡಿ ಬಿಟ್ಬಿಡಿ ಅವ್ರ ಹತ್ರ ಕ್ಲೇಮ್ ಫಾರ್ಮ್ ಇರುತ್ತೆ ಕ್ಲೇಮ್ ಫಾರ್ಮ್ ಎಲ್ಲ ಸಬ್ಮಿಟ್ ಮಾಡ್ಬಿಡಿ ಅವರು ಏರಿಯಾ ಸೆಂಟರ್ ಅವರು ಸ್ಟೆಪ್ ಫೋರ್ ಮಾಡ್ತಾರೆ ಸ್ಟೆಪ್ ಫೋರ್ ಇಲ್ಲಿ ಬರ್ದಿದೆ ಸ್ಟೆಪ್ ಫೋರ್ ಇಸ್ ಏರಿಯಾ ಸರ್ವಿಸ್ ಸೆಂಟರ್ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಗಾಡಿನಲ್ಲಿ ಆಮೇಲೆ ಅವರು ಇನ್ಶೂರೆನ್ಸ್ ಕಂಪನಿ ಅವ್ರಿಗೂ ಇನ್ಫಾರ್ಮ್ ಮಾಡ್ತಾರೆ ಆಮೇಲೆ ಸ್ಟೆಪ್ ಫೋರ್ ನಲ್ಲಿ ಇನ್ಶೂರೆನ್ಸ್ ಕಂಪನಿ ಇವ್ಯಾಲ್ಯೂಯೇಟರ್ ಅವ್ರಿಗೆ ಅಪಾಯಿಂಟ್ ಮಾಡ್ತಾರೆ ಆ ಇವ್ಯಾಲ್ಯೂಯೇಟರ್ ಬಂದು ನಿಮ್ ಗಾಡಿನ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಎಲ್ಲಿ ಏನೇನ್ ಡ್ಯಾಮೇಜ್ ಆಗಿದೆ ಏನೇನ್ ಕವರ್ ಆಗಿದೆ ಅಂತ ಎಲ್ಲ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಆಮೇಲೆ ಕ್ಲೇಮ್ ಗೆ ಪ್ರೊಸೆಸ್ ಮಾಡ್ತಾರೆ ಶೋರೂಮ್ ಗೆ ಸರ್ವಿಸ್ ಸೆಂಟರ್ ಗೆ ಹೇಳ್ತಾರೆ ಇಷ್ಟು ಕ್ಲೇಮ್ ಅವ್ರಿಗೆ ಸಿಗುತ್ತೆ ನಿಮ್ಗೆ 50,000 rupees ಕ್ಲೇಮ್ ಇದ್ರೆ ಅದು ಜೀರೋ ಡೆಪ್ ನಲ್ಲಿ ಇದ್ರೆ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಸಿಗ್ಬಿಡುತ್ತೆ ಬರೀ ಸರ್ವಿಸ್ ಚಾರ್ಜಸ್ ಏನೋ ಕೊಡ್ಬೇಕಾಗುತ್ತೋ ಅಷ್ಟೇ ಜೀರೋ ಡೆಪ್ ಇಲ್ಲ ಅಂದ್ರೆ ನಾರ್ಮಲ್ ಇನ್ಶೂರೆನ್ಸ್ ಇದ್ರೆ ನಿಮ್ ಕ್ಲೇಮ್ ವ್ಯಾಲ್ಯೂ ಎಷ್ಟಿದೆ 50-60% ನಿಮ್ಗೆ ಆತರ ಸಿಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಕ್ಯಾಶ್ಲೆಸ್ ಸರ್ವಿಸ್ ಇದ್ರೆ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಇದ್ರೆ ನೀವು ಏನು ಅಮೌಂಟ್ ಕೊಡಬಾರ್ದು ಸರ್ವಿಸ್ ಸೆಂಟರ್ಗೆ ಬರೀ ಸರ್ವಿಸ್ ಚಾರ್ಜ್ ಕೊಡ್ಬಿಡಿ ಬೇರೆ ಇನ್ಶೂರೆನ್ಸ್ ಅಮೌಂಟ್ ಎಲ್ಲ ಇನ್ಶೂರೆನ್ಸ್ ಅವರು ಡೈರೆಕ್ಟ್ ಸರ್ವಿಸ್ ಸೆಂಟರ್ಗೆ ರಿಪೇರಿಗೆ ಎಲ್ಲ ಕೊಡ್ಬಿಡ್ತಾರೆ ನಥಿಂಗ್ ಕ್ಯಾಶ್ಲೆಸ್ ಇಲ್ಲ ಅಂದ್ರೆ ಫಸ್ಟ್ ನಿಮಗೆ ಸರ್ವಿಸ್ ಸೆಂಟರ್ಗೆ ಪೇ ಮಾಡಬೇಕು ಆಮೇಲೆ ಇನ್ಶೂರೆನ್ಸ್ ಕ್ಲೇಮ್ ನಲ್ಲಿ ಅಮೌಂಟ್ ಎಲ್ಲ ಅವ್ರಿಗೆ ನಿಮಗೆ ಕೊಡ್ತಾರೆ ಅವ್ರ ಕ್ಲೇಮ್ ಅಮೌಂಟ್ ನಿಮಗೆ 1 week, 10 days, 15 days, 1 month ನಲ್ಲಿ ನಿಮಗೆ ಆ ಕ್ಲೇಮ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ ಸಿಂಪಲ್ ಡಾಕ್ಯುಮೆಂಟ್ ಬೇಕು ನಿಮ್ ಡ್ರೈವಿಂಗ್ ಲೈಸೆನ್ಸ್ ಬೇಕು ಲೈಸೆನ್ಸ್ ನಿಮ್ಗೆ ನಿಮ್ ಲೈಸೆನ್ಸ್ ಕಾಪಿ ಬೇಕು ಆಧಾರ್ ಕಾಪಿ ಬೇಕು ಆಮೇಲೆ ನಿಮ್ ಇನ್ಶೂರೆನ್ಸ್ ಕಾಪಿ ನೀವು ಸಬ್ಮಿಟ್ ಮಾಡಬೇಕು ಇನ್ಶೂರೆನ್ಸ್ ಅವ್ರಿಗೆ ಮತ್ತೆ ಸರ್ವಿಸ್ ಸೆಂಟರ್ಗೆ ಈ ತರ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಇನ್ಶೂರೆನ್ಸ್ ಬಗ್ಗೆ ಇನ್ನು ಡೀಟೇಲ್ ಬೇಕಂದ್ರೆ ಎಲ್ಲ ಪೋಸ್ಟ್ ನಲ್ಲಿ ಮೆನ್ಷನ್ ಆಗಿದೆ ವಾಟ್ಸ್ಆಪ್ ಮಾಡಿ ಕಾಲ್ ಮಾಡಿ ನಾವು ನಿಮ್ಗೆ ಇನ್ಶೂರೆನ್ಸ್ ಹೊಸ ಇನ್ಶೂರೆನ್ಸ್ ಎಲ್ಲಾನು ಮಾಡಿ ಕೊಡ್ತೀವಿ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿನಾ ಇನ್ಶೂರೆನ್ಸ್ ಡೋಂಟ್ ಡ್ರೈವ್ ವಿದೌಟ್ ಇನ್ಶೂರೆನ್ಸ್ ಸರ್ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ